ಸ್ನೇಹಿತರೆ, ಎಲ್ಲಿ ನೋಡಿದರೂ ಕೂಡ ಈಗ ಮೈಸೂರಿನ ಪ್ರಕರಣದ್ದೇ ಸುದ್ದಿ. ಇದೀಗ ಮೈಸೂರಿನ ಪೊಲೀಸರು ಆ ಕೃತ್ಯವನ್ನ ನೆಸಗಿದಂತಹ ಆ ಆರೋಪಿಗಳನ್ನ ಬಂಧಿಸಿದ್ದು ಕೇವಲ 84 ಗಂಟೆಗಳಲ್ಲೇ ಅಲ್ಲಿ ಸಿಕ್ಕಂತಹ ಬಸ್ ಟಿಕೆಟ್ ನಿಂದಾಗಿ ಅವರ ಆರೋಪಿಗಳನ್ನ ಬಂಧಿಸುವಲ್ಲಿ ಮೈಸೂರಿನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದರಿಂದ ಮೈಸೂರಿನ ಪೊಲೀಸರಿಗೆ ಎಲ್ಲಾ ಕಡೆಯಿಂದ ಪ್ರಶಂಸೆಗಳು ಕೂಡ ಬರುತ್ತಿವೆ. ಆದ್ರೆ ಅರೆಸ್ಟ್ ಮಾಡಿದ ಒಂದೇ ದಿನದಲ್ಲಿ ಆ ಆರೋಪಿಗಳಿಗೆ ಪೊಲೀಸರು ಏನ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅಲ್ಲಿ ಆಲ್ ಬಟನ್ ಚೂಸ್ ಮಾಡಿ. ಹೌದು, ಇಡೀ ಏಷ್ಯಾದಲ್ಲಿ ಸಾಂಸ್ಕೃತಿಕ ನಗರಿ ಎಂದರೆ ತುಂಬಾನೇ ಫೇಮಸ್. ಅದರಲ್ಲೂ ಮೈಸೂರಿನಲ್ಲಿ ಜೀವನ ನಡೆಸಲು ಅತ್ಯುತ್ತಮವಾದ ಜಾಗ, ಅಲ್ಲಿಯ ಜನ ತುಂಬಾನೇ ಒಳ್ಳೆಯವರು, ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಈ ಘಟನೆಯಿಂದ ಮೈಸೂರಿಗೆ ಕೆಟ್ಟ ಹೆಸರು ಬಂದಿದೆ ಎಂಬುದು ಜನರಲ್ಲಿ ಆತಂಕ ಮೂಡಿತ್ತು. ಆದರೆ ಒಂದು ಸಮಾಧಾನದ ಸಂಗತಿ ಎಂದರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳು ಆ 5 ಕೂಡ ಮೂಲತಃ ತಮಿಳುನಾಡಿನವರು. ಕೃತ್ಯ ನಡೆದ ಜಾಗದಲ್ಲಿ ಸಿಕ್ಕಂತಹ ಕೇವಲ ಒಂದೇ ಒಂದು ಬಸ್ ಟಿಕೆಟ್ ನಿಂದಾಗಿ ಈ 5 ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದಿದ್ದು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಈ ಕೃತ್ಯವನ್ನು ಎಸಗಿದ 5 ಪಾಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಥವಾ ಮರಣ ದಂಡನೆಯನ್ನ ಕೊಡಬೇಕು ಎಂದು ಆಂದೋಲನಗಳು ನಡೆಯುತ್ತಿವೆ. ಹೌದು, ಅವರು ಬದುಕಲು ಯೋಗ್ಯರಲ್ಲ, ಅವರನ್ನ ಬದುಕಲು ಬಿಡಬಾರದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ಗಳನ್ನ ಹಾಕಲಾಗುತ್ತಿದೆ. ಅಲ್ಲದೆ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು, ಇವರನ್ನ ಸುಮ್ಮನೆ ಬಿಡಬಾರದು, ಸುಮ್ಮನೆ ಬಿಟ್ಟರೆ ಮತ್ತಷ್ಟು ಕೃತ್ಯಗಳನ್ನ ಮಾಡುತ್ತಾರೆ, ಅವರಿಗೆ ಇಂತಹ ಕೃತ್ಯಗಳನ್ನ ಮಾಡಲು ಮತ್ತೊಮ್ಮೆ ಯೋಚನೆ ಬರಬಾರದು, ಇನ್ಯಾರು ಕೂಡ ಇಂತಹ ಕೃತ್ಯಗಳನ್ನ ಮಾಡಬಾರದು, ಅವರಿಗೆ ಅಂತಹ ಪಾಠವನ್ನ ಕಲಿಸಿ ಎಂದು ಒತ್ತಾಯ ಮಾಡುತ್ತಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ಇಂತಹ ಪಾಪಿಗಳಿಗೆ ಯಾವ ಶಿಕ್ಷೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.